ಕೆಲವೇ ಗಂಟೆಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿಯನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಿಗೆ ಬಿ ಜೆ ಪಿ ಅಭ್ಯರ್ಥಿಗಳು ಯಾರು ಅಂತ ಒಂದಷ್ಟು ಜನ ಮಾಜಿ ಮುಖ್ಯಮಂತ್ರಿ ಕೊಡ್ತಾರೆ ಅಂತಾರೆ ಒಂದಷ್ಟು ಜನ ಹಾಲಿ ಸಂಸದರಿಗೆ ಮಿಸ್ ಆಗುತ್ತೆ ಅಂತಾರೆ ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ಯಾರಿಗೆ ಕೊಡಬೇಕನ್ನೋ ಗೊಂದಲ ಇದೆ ಇದಕ್ಕಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ ಇಲ್ಲ ಫಸ್ಟ್ಲಿ ಇಷ್ಟೆಲ್ಲ ಅನೌನ್ಸ್ ಆಗಬೇಕಿತ್ತು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಜನ ಬಿ ಜೆ ಐ ಎಂ ಪಿಗಳು ಇದ್ದರೂ ಕೂಡ ಟಿಕೆಟ್ 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 ಯಾರಿಗೆ 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 ಅನ್ನೋ ಗೊಂದಲಗಳು ಸಾಕಷ್ಟು ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಒಂದು ಐದು ಜನ ಎಂ ಪಿಗಳಿಗೆ ಟಿಕೆಟ್ ಮಿಸ್ ಆಗ್ಬೋದು ಆಲ್ಮೋಸ್ಟ್ ಆಲ್ರೆಡಿ ಮೂರ್ನಾಲ್ಕು ಜನ ನಾವು ನಿಲ್ಲಲ್ಲ ಅಂತ ಹೇಳ್ಕಂಡಿದ್ದಾರೆ ನಮಗೆ ಬೇಕಾಗಿಲ್ಲ ಅಂತ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ನನಗೂ ಕೊಡಿ ನನಗೂ ಕೊಡಿ ಅನ್ನೋ ಚರ್ಚೆಗಳು ನಡೀತಾ ಇದೆ ಎಸ್ಪೆಷಲಿ ತುಮಕೂರು ಲೋಕಸಭಾ ವಿಚಾರಕ್ಕೆ ಬರೋದಾದರೆ ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಇವರಿಬ್ಬರ ನಡುವೆ ಸಾಕಷ್ಟು ಫೈಟ್ ನಡೀತಾ ಇದೆ ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿಯವರ ನಡುವೆ ಜೊತೆಯಲ್ಲಿ ಚಿದಾನಂದ್ ಕೂಡ ಪೈಪೋಟಿಯಲ್ಲಿದ್ದಾರೆ ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಡಿ ವಿ ಸದ್ಯಾನಂದ ಗೌಡ್ರು ಬೇಕಾ ಬೇಡವಾ ಬೇಕಾ ಅನ್ನೋ ಗೊಂದಲ ಜೊತೆಗೆ ಮುನಿರಾಜುಗೌಡ ಸಪ್ತಗಿರಿಗೌಡ ನಡುವೆ ಕೂಡ ಸಾಕಷ್ಟು ಫೈಟ್ ಏರ್ಪಟ್ಟಿದೆ ಚಿಕ್ಕಬಳ್ಳಾಪುರದ ವಿಚಾರಕ್ಕೆ ಬರೋದಾದರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಅಲೋಕ್ ವಿಶ್ವನಾಥ್ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅವರ ಮಧ್ಯೆ ಪೈಪೋಟಿ ನಡೀತಾ ಇದೆ ಹಾಗೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದರೆ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕ್ ಮತ್ತು ಬಿ ವಿ ನಾಯಕ್ ಇವರುಗಳ ನಡುವೆ ಪೈಪೋಟಿ ಇದೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಇಂತಹ ಪೈಪೋಟಿಗಳು ಇದೆ ಆದರೆ ಅಧಿಕೃತವಾಗಿ ಹಣ ಹಣಿ ಕಾಂಪಿಟೇಷನ್ ಪೈಪೋಟಿ ಅಥವಾ ನಾ ಮುಂದು ತಾ ಮುಂದು ರೇಸ್ನಲ್ಲಿ ನಾನೇ ಫಸ್ಟು ನಿನಗೆ ಆಕೆ ನಾನಿಲ್ವ ಅಂತ ಜಿದ್ದಿಗೆ ಬಿದ್ದಿರುವ ಕ್ಷೇತ್ರಗಳಿವು ಹಂಗನ್ಬಿಟ್ಟು ಸೈಲೆಂಟ್ ಆಗಿದ್ದರು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಕ್ಲಿಯರ್ ಅಂತಲ್ಲ ಅಲ್ಲೂ ಇರೋದೇ ಇದೆ ಆಕಾಂಕ್ಷಿಗಳಿದ್ದಾರೆ ಆ ರೀತಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಅವರೇ ಟಫ್ ಫೈಟ್ ನಾ ಬಿಡೆ ಅಥವಾ ನೀ ಕೊಡೆ ಅಂತಾರಲ್ಲ ಹಾಗೆ ಆ ಥರ ಕಾಂಪಿಟೇಷನ್ ಇರುವಂಥ ಕ್ಷೇತ್ರಗಳಿವು ತುಮಕೂರು ಚಿಕ್ಕಬಳ್ಳಾಪುರ ರಾಯಚೂರು ಹಾಗೆಯೇ ಬೆಂಗಳೂರು ಉತ್ತರ ಇಂಥ ಕ್ಷೇತ್ರಗಳಲ್ಲಿ ಸಾಕಷ್ಟು ಪೈಪೋಟಿ ಇದೆ ಯಾರಿಗೆ ಟಿಕೆಟ್ ಯಾರಿಗೆ ಟಿಕೆಟ್ ಅಂತ ವೀಕ್ಷಕರ ನಿಮ್ಮ ಪ್ರಕಾರ ಈ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮತದಾರರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಸಂಸದರು ಈಗ ಯಾರು ಅಥವಾ ಮುಂದೆ ಯಾರಾದರೆ ಒಳ್ಳೆಯದು ಇವರೇ ಕಂಟಿನ್ಯೂ ಆದರೆ ಸೂಕ್ತನ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋದನ್ನು ಕಾಮೆಂಟ್ ಮಾಡಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಅವರ ಹ್ಯಾಟ್ರಿಕ್ ಸಾಧನೆ ಮಾಡಬೇಕಾ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ ಖರ್ಗೆ ಅವರ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸೂಕ್ತವಾದವರನ್ನು ನಿಮ್ಮ ಸಂಸದರನ್ನಾಗಿ ಆಯ್ಕೆ ಮಾಡಿ ಅನ್ನೋದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳಿಗೂ ವಿಷಯ ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ